ಸ್ನೇಹಿತರಿಗೆ ನಮಸ್ಕಾರ. ಅದೇ ರೀತಿ ಇವತ್ತೊಂದು ಹೊಳೆ ನರಸೀಪುರಿಗೆ ದೇವರಾಜ್ ಸರ್ ಹತ್ರ 20 ಕೆ ಜಿ ಗಿಡ 2000 ಗಿಡ ತೊಗೊಂಡೋಗ್ತಿದ್ದಾರೆ. ಅದೇ ರೀತಿ ಅವರ ಅನಂತ್ ಸರ್ ಮತ್ತು ಅವ್ರ ಸ್ನೇಹಿತರು ಬಂದಿದ್ದಾರೆ ನೋಡ್ಬೋದು. ಬೆಳಗ್ಗೆ 6 ಗಂಟೆಗೆ ಬಂದು ಮಧ್ಯಾಹ್ನ 2 ಗಂಟೆ ಆದ್ರೂ ಇನ್ನೂ ಒಂದು 50 ಗಿಡ ಸೆಲೆಕ್ಷನ್ ಆಗಿದೆ. ಸರ್ ನಮಸ್ತೆ ಅನಂತ್ ಸರ್. ಯಾಕೆಂದರೆ ನೀವು ಹೊಳೆ ನರಸೀಪುರದಿಂದ ಬಂದಿದ್ದೀರಾ, ಒಂದು 14 ಎಕರೆಗೆ ಅಡಿಕೆ ತೋಟ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ ಅಡಿಕೆ ತೋಟ ಮಾಡಬೇಕು ಅಂತ ಏನಕ್ಕೆ ಅನ್ನಿಸ್ತು? ನಮಸ್ತೆ, ಅನಂತ್ ಕುಮಾರ್, ಹೊಳೆ ನರಸೀಪುರ. ಎಲ್ಲ ಇವತ್ತು ಬೆಳೆಗಳಲ್ಲಿ ಮುಂಚೂಣಿಯಲ್ಲಿರೋದೇ ಅಡಿಕೆ. ಎಲ್ಲರೂ ಮಾಡ್ತಾಯಿದ್ರೆ ನಾವು ಒಂದು ಆಸೆ ಬಂತು ಮಾಡಬೇಕು ಅನ್ನೋ ಒಂದು ಉದ್ದೇಶ ನೋಡೋಣ ಅಂದ್ಕೊಂಡು ಇನ್ನು ಚಿಕ್ಕ ಗಿಡ ಹಾಕಿ ಬೆಳೆಸೋದ್ರಿಂದ ಏನು ಪ್ರಯೋಜನ ಇಲ್ಲ, ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಂತ ಕೇಳ್ಪಟ್ಟೆ. ಹಂಗಾಗಿ ನಾನು ಯೂಟ್ಯೂಬಲ್ಲಿ ನೋಡಿದೆ, ದೇವರಾಜ್ ಅವ್ರದ್ದು ಯೂಟ್ಯೂಬಲ್ಲಿ ನೋಡಿ ಗಿಡ ನೋಡಿದೆ. ಹಾಗಾಗಿ ದೊಡ್ಡ ಗಿಡ ಸೆಲೆಕ್ಟ್ ಮಾಡಿ ನಾಟಿ ಮಾಡೋಣ ಅನ್ಕೊಂಡು ಡಿಸೈಡ್ ಮಾಡಿ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಗಿಡ. ಇದು ಎಷ್ಟು ಕೆ ಜಿ ಗಿಡ ಸೆಲೆಕ್ಷನ್ ಮಾಡಿದ್ರೆ ಏನು ರೇಟ್ ಕೊಟ್ಟರೆ? ನಿಮ್ಮಷ್ಟು ಹೈಟ ಇದೆ ಇದು. ಓಕೆ, ಆ್ಯಕ್ಚುಲಿ 20 ಕೆ ಜಿ ಪ್ಯಾಕೆಟ್ ನೋಡ್ಬೋದು. ಈಗ ನಿಮ್ಮಷ್ಟು ಅದೇ ಹೇಳ್ತೀವಿ, 2 ವರ್ಷ ಅಂತ ಹೇಳ್ತಾರೆ. ಒಂದು 5.5 ಅಡಿಯಿಂದ 6 ಅಡಿ ಬರುತ್ತೆ ಗಿಡ. ಓಕೆ, ಎಷ್ಟು ಇದೆ ರೇಟ್ ಮಾಡಿ? 190 ರೀಸನಬಲ್ ಬಾಡಿಗೆ ಮಾಡಿ ಕೊಟ್ಟಿದ್ದಾರೆ. ಓಕೆ, ಈಗ ನಾನು ಮತ್ತೆ ಕ್ವೆಶನ್ ಕೇಳ್ತಿದ್ದೀನಿ. ಈಗೆಲ್ಲ ಹೊಳೆ ನರಸೀಪುರ ಅಂದ್ರೆ ತೆಂಗು ಬೆಳೀತಾ ಇದ್ರು, ಆಲೂಗಡ್ಡೆಗೆ ಫೇಮಸ್, ಇಡೀ ವಿಶ್ವದಲ್ಲಿ ಎಲ್ಲ ಫೇಮಸ್ ಅಂದ್ರೆ ಹಾಸನ್ ಜಿಲ್ಲೆ ಅಂದ್ರೆ ಪೊಟ್ಯಾಟೋ ಆಗಿತ್ತು. ಅವೆಲ್ಲ ಫುಡ್ ಕ್ರಾಪ್ಗಳು ಬಿಟ್ಬಿಟ್ಟು ನೀವು ಮತ್ತೆ ಅಡಿಕೆ, ಯಾಕಂದ್ರೆ ತುಂಬಾ ಕ್ವೆಶನ್ ನಾರ್ಮಲ್ ಕೇಳ್ತಾ ಇರ್ತೀನಿ, ಅವೆಲ್ಲ ಯಾಕಂದ್ರೆ ಪೊಟ್ಯಾಟೋ ಎಲ್ಲ ಬಿಟ್ಬಿಟ್ಟು ಮತ್ತೆ ನೀವು ಅಡಿಕೆ ಏನಕ್ಕೆ ಬಂದ್ರೆ ಅಂತ ಫುಡ್ ಕ್ರಾಪ್ಗಳು? ಪೊಟ್ಯಾಟೋ ಮೊದಲಿತ್ತು ಸರ್, ಇವಾಗ ಹೋಯ್ತು ಅದು. ಪೊಟ್ಯಾಟೋದೆಲ್ಲ ಹೋಯ್ತು ಇವಾಗೆಲ್ಲ. ಈಗ ಲೇಬರ್ ಸಿಗಲ್ಲ, ಮೊದಲಂಗೆ ಲೇಬರ್ ಅವೈಲೇಬಲ್ ಇರೋರು, ಈಗ ಲೇಬರ್ ತೊಂದರೆ ಆಗಿದೆ. ಎಲ್ಲ ಈ ಥರ ಸ್ಕ್ರಾಪ್ ಮಾಡ್ಕೊಂಡು ಆರಾಮಾಗಿರಬೇಕು ಅನ್ನೋ ಒಂದು ಆಸೆ ಇದೆ ಜನಗಳಿಗೆ. ಈಗ ರೈತರು ಆದರೂ ಅಷ್ಟೇ, ಯಾರು ಬಂದು ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ. ಅವ್ರು ಇವತ್ತಿನ ಕೂಲಿ ಬೇಸಿಕ್ ಲೆಕ್ಕ ಹಾಕೊಂಡ್ರೆ ಯಾರು ಬರಲ್ಲ, ಅವ್ರವ್ರ ಮನೆ ಕೆಲಸ ಮಾಡೋದೇ ತೊಂದರೆ ಇರುತ್ತೆ. ಈಗ ನಿಮಗೆ ಪೊಟೇಟೋ ಬೆಳೀತು ಅಂದರೆ ಚಿಪ್ಸಿಗೆ ಹೋಗುತ್ತೆ, ಫ್ರೈಸ್ ಏನೋ ತಿನ್ನೋದು, ಅದು ಇಲ್ಲ ಡೈಲಿ ರೊಟೇಷನ್ಗೆ ಎಲ್ಲ ಹೋಗ್ತಾ ಇರುತ್ತೆ. ಅಡಿಕೆ ಆದರೆ ಒಂದು ಲಿಮಿಟೆಡ್ ಪೀಪಲ್ ಗುಡ್ಕ ತಿಂತಾರೆ. ನನಗೆ ಗುಡ್ಕಕ್ಕೆ ಹೋಗುತ್ತೆ ಅಂತ ಗೊತ್ತು, ತುಂಬ ಜನ ಹೇಳ್ತಾರೆ ಗಾಜಿಗೆ ಹೋಗುತ್ತೆ ಅಂತಾರೆ, ಬಟ್ಟೆಗೆ ಹೋಗುತ್ತೆ ಅಂತಾರೆ, ಆದರೆ ಪೇಂಟಿಗೆ ಹೋಗುತ್ತೆ. ಆದರೆ ಅದು ನಾನು ನೋಡಿಲ್ಲ, ಅದು ಕಣ್ಣಾರೆ ನೋಡಿರೋದು ಅಂದರೆ ಗುಡ್ಕ ತಿಂತಾರೆ ಹೇಳ್ತಾರೆ ಅಂತಕ್ಕಂತ ಹೇಳಕ್ಕಂತೆ. ಆದರೆ ಆ ಥರ ಹಾಕುವೆ ಮುಂದೆ ರೇಟ್ ಆಗುತ್ತೆ ಅನಿಸುತ್ತಾ ನಿಮಗೆ? ಯಾಕಂದ್ರೆ ನೀವು ನೋಡಿದಂಗೆ ಬೆಳೆ ಈಗ ಎಲ್ಲರೂ ಈಗ ಅಡಿಕೆ ಮಾಡ್ಬೇಕು ಅಂದ್ರೆ ಎಲ್ಲರೂ ಅದನ್ನೇ ಮಾಡ್ತಿದ್ದಾರೆ, ನೋಡೋಣ ಅದು ಮುಂದೆ ಹೆಂಗಾಗುತ್ತೆ ಗೊತ್ತಿಲ್ಲ. ಅದು ನಾವು ಒಂದು ಸ್ವಲ್ಪ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಮುಂದಿನ ಡೆವಲಪ್ಮೆಂಟ್ ಹೆಂಗಾಗುತ್ತೆ ಅಂತ ಯಾರು ಕಂಡಿರ್ತಾರೆ? ಈಗ ಪೊಟ್ಯಾಟೋ ಮೊದಲು ನಮ್ಮಲ್ಲಿ ಒಳ್ಳೆ ಇದಿತ್ತು, ಇವಾಗ ಅದ್ರದ್ದು ಇದೇ ಇಲ್ಲ. ಈಗೇನ ಕಾಯಿಲೆ ಬಂದು ಕಾಯಿಲೆ ಬಂತು ಬರಲ್ಲ, ಇಳುವರಿ ಬರಲ್ಲ ಪೊಟ್ಯಾಟೋ. ಈಗ ನಾವು ಒಂದು ಬ್ಯಾಗ್ ಹಾಕಿದ್ರೆ ಮೊದಲೆಲ್ಲ 25-30 ಬ್ಯಾಗ್ ಪೊಟ್ಯಾಟೋ ಬರೋದು, ಇವಾಗ ಒಂದು ಬ್ಯಾಗ್ ಹಾಕಿ ಒಂದು ಬ್ಯಾಗ್ ತೆಗಿಯೋದು ಕಷ್ಟ ಆಗ್ತಿದೆ. ಹಂಗಾಗಿ ಈ ಥರ ಬದಲಾವಣೆ ಆಗ್ತಿದೆ. ಎಲ್ಲ ಕಾಂಪೋಸ್ಟ್ ಗೊಬ್ಬರಗಳು ಹಾಕಿ ಎಲ್ಲ ಹಾಳು ಮಾಡ್ಕೋತಿದ್ದೀವಿ ಜಮೀನ, ನೋಡೋಣ ಏನೇನಾಗುತ್ತೆ. ಓಕೆ, ಒಂದು ದೇವರ ಸರ್ ಹತ್ರ ಒಂದು 20 ಕೆ ಜಿ ಗಿಡ ತೊಗೊಂಡಿದ್ದಾರೆ. ಓಕೆ, 2 ವರ್ಷದ ಗಿಡ ನೋಡ್ಬೋದು. ಸಾರ್ ಹತ್ರನೇ ಒಂದು ದಪ್ಪ ಇದೆ. ಒಂದು ಕ್ವಾಲಿಟಿ ಗಿಡಗಳನ್ನ ಅವರೇ ಸೆಲೆಕ್ಟ್ರು. ಬೆಳಗ್ಗೆ 6 ಗಂಟೆಗೆ ಬಂದು 2 ಗಂಟೆ ಆದ್ರೂ ಒಂದು 250 ಗಿಡ, ಅದಕ್ಕೆ ತುಂಬ ಜನಗಳಿಗೆ ಪೇಷನ್ಸ್ ಬೇಕು ಅಂತ ಹೇಳ್ತೀನಿ. ಅವ್ರು ಸಂಜೆ ಇಲ್ಲಿಂದ ಒಂದು ಇವತ್ತು ನೆನ್ನೆ 500 ಗಿಡ ಹೋಗಿದೆ, ಇವತ್ತು 1.5 ಸಾವಿರ ಗಿಡ ತೊಗೊಂಡೋಗೋದು, 8 ಗಂಟೆ ರಾತ್ರಿ ಆಗ್ಬೋದು. ಒಂದು ಪೇಷನ್ಸ್ ಇರಲಿ. ಒಂದು 110 ಎಕರೆಗೆ ವರ್ಲ್ಡ್ ಬಿಗ್ಗೆಸ್ಟ್ ನರ್ಸರಿ ಇದೆ. ನೀವು ಬಂದು ವಿಸಿಟ್ ಮಾಡಿ. ಲಕ್ಷ್ಮೀಪುರ ವಿಲೇಜು, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಕು, ಒಂದು ಗಾಜನೂರು ಡ್ಯಾಮ್ ಹತ್ರ ಅಂತ ನಾನು ಮಾತಾಡ್ಸ್ತೇನೆ. ನೀವು ತುಂಬ್ತಾ ಇರೋ ದೇವರ ಸರ್, ನೀವು ಕಡೆ ಬನ್ನಿ, ನೀವು ತುಂಬ ಸೆಟ್ ಮಾಡಿ.